ಅಧಿಕಾರ ಇದ್ದಾಗ ಅಶ್ವಥ್ ನಾರಾಯಣ್ ಅಬ್ಬರಿಸಿ ಬೊಬ್ಬಿರಿದ್ರು ಚುನಾವಣೆ ಘೋಷಣೆಯಾದ್ಮೇಲೆ ದಿಢೀರ್ ಆರ್ಬಟ ನಿಲ್ಲಿಸಿದ್ರು ಮುಖಂಡರು ಮನೆ ಸೇರಿದ್ರು ಕಾರ್ಯಕರ್ತರು ಕಂಗಾಲಾದ್ರು ರಾಮನಗರ ರಾಜಕೀಯದಲ್ಲಿ ಕಮ್ಮಿ ಆಗ್ತದೆ ಕಮಲ ಪಕ್ಷದ ಹವ ಈ ಕಾರ್ಯಕ್ರಮದ ಪ್ರಾಯೋಜಕರು ಜಿನಿ ಮಿಲೆಟ್ ಹೆಲ್ತ್ ಮೇಕ್ಸ್ ಜೀನಿ ಕುಡಿಯಿರಿ ಆರೋಗ್ಯವಾಗಿರಿ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸ್ಮಯಾ ಪ್ರಾಪರ್ಟೀಸ್ ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ ಇದು ಯಾರಪ್ಪ ಗಣಸು ಖ್ಯಾತಿ ಅಶ್ವತ್ ನಾರಾಯಣ ರಾಮನಗರದಲ್ಲಿ ಆ ಡೈಲಾಗ್ ಬಂತಲ್ಲ ಯಾರಪ್ಪ ಗಂಡಸು ಅಂತ ಸುರೇಶ್ ಇವ್ರ ಮುಂದೆ ಎಲ್ಲ ಫೇಮಸ್ ಆದ್ರ ಏನ್ ಅಶ್ವತ್ ನಾರಾಯಣ ಸರ್ ಗೆಲ್ಸ್ಕೊ ಬರಪ್ಪ ಕನಕ್ಪುರ ಬಿಟ್ಟು ನಿಮ್ ಮೂರ್ನೂನ ತರ ಇತ್ತು ಹ್ಮ್ ಯೋಗೇಶ್ವರ ಒಂದ್ ರೀತಿ ಗಾಬರಿ ಏನ್ ಗುರು ವರ್ಷ ತೊಡೆ ತಟ್ಟಿದ್ ನಾನೇ ಅಂತ ಅಲ್ಲಿ ಏನ್ ರಾಮನಗರ ಅವ್ರದ್ದು ಮಾಗಡಿ ಅಲ್ಲ ಹ್ಮ್ ಮಾಗಡಿ ಬಿಜೆಪಿ ವಿನ್ ಅಪ್ಪ ಭಾರಿ ಭರ್ಜರಿ ವಿನ್ ಅಂತ ಅನ್ಕೊಂಡ್ವಿ ಹ್ಮ್ ತಲೆ ಹಾಕೊಂಡು ಇಲ್ಲ ಅಂತ ಕಡೆ ಅಲ್ಲಿ ಅನೌನ್ಸ್ ಅದಕ್ಕೆ ಪ್ರಸಾದ್ ಗೌಡ ರಂಗಧಾಮಯ್ಯ ಜೆಡಳ್ಳಿ ಕೃಷ್ಣ ಪೆಂಗಲ್ಲ ಐತೆ ಅವ್ರನ್ನ ಕೂರ್ಸೇ ಮಾತಾಡ್ಲಿಲ್ಲ ಹ್ಮ್ ಆಮೇಲೆ ರಾಮನಗರದಲ್ಲಿ ಅಲ್ಲೂ ಕೂಡ ಪುಣ್ಯ ಡಾಕ್ಟರ್ ಪುಣ್ಯವತಿ ನಾಗರಾಜು ನರೇಂದ್ರ ವರದರಾಜು ಗೌತಮ್ ಇವರೆಲ್ಲ ಅವರೇ ಅವ್ರನ್ನ ಕೂರ್ಸಿ ಯಾರು ಟಿಕೆಟ್ ಮಾತಾಡ್ಲಿಲ್ಲ ಹ್ಮ್ ಏನಾಗಿದೆ ಅಂದ್ರೆ ಆ ಮಟ್ ಕಬ್ಬರ್ಸಿದ್ರಲ್ಲ ಓಹೋ ಇಲ್ಲ ಅಶ್ವಥ್ ನಾರಾಯಣ ಏನೋ ಮಾಡ್ತಾರಪ್ಪ ಆದ್ರೆ ಅದಾಗ್ಲಿಲ್ಲ ಹ್ಮ್ ಅಶ್ವಥ್ ನಾರಾಯಣ್ ಹಾರ್ಭಟ ಆ ಅಬ್ಬರ ಏನೋ ಆಯ್ತು ಮಿರೇಕಲ್ ಬಿಜೆಪಿಗೆ ನಂಗಾಯ್ತು ಅದ್ ಯಾವ ಕಾರ್ಯಕರ್ತರಿಗೆ ಕಂಡ್ ಬಿಡ್ತವ್ರ ಏನ್ ಗುರು ಈಗೇನು ಇಲ್ಲ ರಾಮನಗರ ಕನಕ್ಪುರ ಆಮೇಲೆ ಮಾಗಡಿ ಚನ್ನಪಟ್ಟಣ ಚನ್ನಪಟ್ಟಣ ಬಿಜೆಪಿ ಆ ತರ ಇರೋದು ಬಿಜೆಪಿಯನ್ನ ಯೋಗೇಶ್ವರ್ ಚನ್ನಪಟ್ಟಣ ಬಿಟ್ಟರೆ ಯೋಗೇಶ್ವರ್ ಇಲ್ಲ ಅಂದ್ರೆ ಚನ್ನಪಟ್ಟಣದಲ್ಲಿ ಎರಡ್ ಸಾವಿರ ಓಟ್ ಬರಲ್ಲ ಬಿಜೆಪಿ ಅವ್ರಿಗೆ ಅದು ಅಶ್ವಥ್ ನಾರಾಯಣ್ ಕಾಂಟ್ರಿಬ್ಯೂಷನ್ ನಾಲ್ಕಾಣಿ ಇಲ್ಲ ಅಲ್ಲಿಗೆ ಹ್ಮ್ ಇನ್ಚಾರ್ಜ್ ಮಿನಿಸ್ಟರ್ ಆಗಿದ್ಯಾರ ಅವರೇ ತಾನೇ ಅವರೇ ಹಂಗೆ ಈಗ ರಾಮನಗರ ರಾಜಕಾರಣದಲ್ಲಿ ಕಮಲ ಪಕ್ಷದ ಹಾರಭಟ ಐತಲ್ಲ ಭಾಗದಲ್ಲಿ ಗೆಲ್ಲಬೇಕು ಬಿಜೆಪಿ ನೋ ಕಾಂಪ್ರಮೈಸ್ ಅದೆಲ್ಲವೂ ಸುಮ್ಮನೆ ಹೋಯ್ತಾ ಭಾಷಣ ಭಾಷಣ ಅಬ್ಬರಿಸು ಬೊಬ್ಬಿರಿದು ಹ್ಮ್ ಈಗ ನಾಪತ್ತೆ ಆಗೋ ಈಗ ಅಲ್ಲಿ ಕಾರ್ಯಕರ್ತರು ಈಗ ನಾವು ಕಾಂಗ್ರೆಸ್ ಕಡೆ ಹೋಗಬೇಕಾ ಜೆಡಿಎಸ್ ಕಡೆಗೆ ಹೋಗ್ಬೇಕಂತ ಮಾಗಡಿಲ್ಲಿ ರಾಮನಗರದಲ್ಲಿ ಕನಕಪುರದಲ್ಲಿ ಓಡಾಡ್ತಾವ್ರೆ ಚನ್ನಪಟ್ಟಣ ಯೋಗೇಶ್ವರ್ ಹ್ಮ್ ನಾನು ಗೆಲ್ಲೇಬೇಕು ಅಂತ ಅವ್ರು ರಾಜಕಾರಣ ಮಾಡ್ತಾರೆ ಅದು ಅವ್ರ ವೈಯಕ್ತಿಕ ಬಿಜೆಪಿ ಅಲ್ಲ ಎಸ್ ಈಗ ರಾಮನಗರ ಬಿಜೆಪಿ ಈ ಕತೆ ಆಗೈತೆ ಹ್ಮ್ ಆದ್ರೂ ಕೊನೆಯಲ್ಲಿ ಪ್ರಶ್ನೆ ಕೇಳಲೇಬೇಕಲ್ಲ ಅಬ್ಬರಿಸಿ ಬೊಬ್ಬಿರಿದ ಅಶ್ವಥ್ ನಾರಾಯಣ್ ಅಲ್ಲಿ ಆ ಕಡೆ ತಲೆ ಹಾಕೊಂಡು ಬಳಕಲ್ದೇ ಇರುವ ಕಾರಣ ಕಾರ್ಯಕರ್ತರಲ್ಲಿ ಈಗ ಒಂದು ರೀತಿ ಕಮಲ ಪಕ್ಷದ ಅವ ಕಡಿಮೆ ಆಗಿದೆ ಕಡಿಮೆ ಆಗಿದೆ ಆಗೋರೆ ರಾಮನಗರ ಜಿಲ್ಲೆಯ ನಾಲ್ಕು ಕ್ಷೇತ್ರದಲ್ಲಿ ಬಿ ಜೆ ಪಿ ಎಲ್ಲೆಲ್ಲಿ ಗೆಲ್ಲುತ್ತೆ ಏನು ಕತೆ ಏನವ್ರ ಸನ್ನಿವೇಶ ಕಾಮೆಂಟ್ ಮಾಡಿ ಹಾಗೆ ನಿಮ್ಮ ಕ್ಷೇತ್ರ ಯಾವುದು ನಿಮ್ಮಲ್ಲಿ ಯಾರು ಗೆಲ್ತಾರೆ ತಿಳಿಸಿ ಹಾಗೆ ಮುಂದೆ ಯಾವ ಪಕ್ಷ ಅಧಿಕಾರಕ್ಕೆ ಬರ್ತಾರೆ ಯಾರು ಮುಖ್ಯಮಂತ್ರಿ ಆಗ್ತಾರೆ ಕಾಮೆಂಟ್ ಮಾಡಿ ತಿಳಿಸಿ ಇದು ಕರ್ನಾಟಕ ಟಿ ವಿ ಕನ್ನಡಿಗರ ಧ್ವನಿ